ಇವತ್ತು ಸೌಜನ್ಯದು ಹುಟ್ಟಿದ ದಿವಸ ನಾವೆಲ್ಲರೂ ಇವತ್ತಿನ ದಿನ ಸೌಜನ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ ಏನಂತ ಹೇಳಿದರೆ ಈ ಒಂದು ನವರಾತ್ರಿ ದಿವಸ ದೇವಿಯ ಒಂಬತ್ತನೇ ದಿನ ತನಕ ಪೂಜೆ ನಡೆಯುತ್ತೆ ಆ ದೇವಿ ಹತ್ರ ನಾವು ಸೌಜನ್ಯಕ್ಕೋಸ್ಕರ ಕೇಳ್ಕೊಳ್ಳೋದೇನಂತ ಹೇಳಿದರೆ ಸೌಜನ್ಯಿಗೆ ನ್ಯಾಯ ಸಿಗ್ದಲೇ ಸುಮಾರು ಹನ್ನೆರಡು ವರ್ಷ ಆಗ್ತಾ ಬಂದಿದೆ ಅದೆಷ್ಟೋ ದಸರಾ ಬಂದೋಗಿದೆ ಅದೆಷ್ಟೋ ಪೂಜೆ ಅದೆಷ್ಟೋ ಹಬ್ಬಗಳು ಎಲ್ಲ ಕಳೆದೋಯ್ತು ಆದರೆ ನಮ್ಮ ಈ ಸೌಜನ್ಯಿಗೆ ನ್ಯಾಯ ಮಾತ್ರ ಇಷ್ಟು ದಿವಸ ಆದ್ರೂ ಸಿಗಲಿಲ್ಲ ನಾವಿವತ್ತು ಆ ಒಂದು ಹೆಣ್ಣಿಗೆ ಆಗಿರೋ ಅನ್ಯಾಯನ ಸ್ಮರಣೆ ಮಾಡ್ತಾ ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕಂತ ಕೇಳಿಕೊಂಡು ಈ ನಮ್ಮ ನವದುರ್ಗ ದೇವಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಆ ಅತ್ಯಾಚಾರಿಗಳು ಎಲ್ಲೇ ಇದ್ದರೂ ನಮ್ಮೆಲ್ಲರ ಕಣ್ಣು ಮುಂದೆ ಆ ಪಾಪಿಗಳು ಆದಷ್ಟು ಬೇಗ ಕಾಣಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅವಳ ಈ ಒಂದು ಹುಟ್ಟಿದ ದಿವಸಕ್ಕೆ ನಾವು ಎಲ್ಲರೂ ಕೈ ಜೋಡಿಸಿ ದೇವಿ ಮುಂದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಇವತ್ತಿನ ದಿವಸ ಸೌಜನ್ಯಗೋಸ್ಕರ ಅದೆಷ್ಟು ಹೋರಾಟ ನಡೀತಾ ಇದೆ ಅಂತ ಹೇಳಿದರೆ ನಾವು ನೋಡ್ದಲ್ಲೆಲ್ಲ ಸೌಜನ್ಯದೇ ಮಾತು ನಡೀತಾ ಇದೆ ಸುಮಾರು ಹತ್ತು ವರ್ಷದಿಂದ ನಡೀತಿರೋ ಈ ಒಂದು ಹೋರಾಟದಲ್ಲಿ ಕೊನೆಗೂ ಅತ್ಯಾಚಾರಿ ಯಾರು ಅನ್ನೋದು ಪತ್ತೆಯಾಗಲಿಲ್ಲ ಕೆಲವು ಪಾಪಿಗಳು ಅಂದರೆ ಕೆಲವು ರಾಕ್ಷಸರು ಇಷ್ಟು ವರ್ಷ ಸುಮ್ಮನಿದ್ದವರು ಇವಾಗ ತಮ್ಮದೇ ಆದ ಒಂದು ಪಕ್ಷನ ಕಟ್ಕೊಂಡು ಅದರಲ್ಲಿ ನಾವು ಧರ್ಮ ಸಂರಕ್ಷಣೆ ಮಾಡ್ತೀವಿ ಅನ್ನೋ ಸಭೆಯನ್ನು ಸೇರಿಸ್ಕೊಂಡು ನ್ಯಾಯದ ದಾರಿನ ತಪ್ಪಿಸಬೇಕು ಬುದ್ಧಿವಂತರನ್ನ ಮೂರ್ಖರು ಮಾಡಬೇಕು ಅಂತ ಹೇಳಿ ಈ ಒಂದು ಧರ್ಮ ಸಂರಕ್ಷಣೆ ಅನ್ನೋ ಸಭೆನ ಸೇರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇದರಲ್ಲಿ ನಾವು ಹಂಗೆ ಅದೆಷ್ಟೋ ಕಾರ್ಯಕ್ರಮದಲ್ಲಿ ಇವರಿಗೆಲ್ಲ ಸನ್ಮಾನ ಆಗಿರುತ್ತೆ ಸುಮಾರು ಸ್ವಾಮೀಜಿಗಳು ಸುಮಾರು ಭಟ್ರುಗಳು ಸುಮಾರು ಪೊಲಿಟಿಷನ್ಸ್ ಇವರೆಲ್ಲರೂ ಇದಕ್ಕೆ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ ಇವರು ಮೊನ್ನೆ ಅಷ್ಟೇ ಮಾಡಿದ್ದೇನೆ ಅಂತ ಹೇಳಿದರೆ ಇವರೆಲ್ಲ ಈ ಸಭೆಯಲ್ಲಿ ಸೇರಿಕೊಂಡು ಧರ್ಮಸ್ಥಳ ಮಾಡಿಟ್ಟಿರೋ ಯೋಜನೆ ಎಲ್ಲ ಬಿಕಾರಿಗಳಿಗೂ ಎಷ್ಟೊಂದು ಉಪಯೋಗ ಆಗ್ತಾಯಿದೆ ಅಂಥೇಳಿ ಆ ಹುಚ್ಚ ಲಫಂಗ ರಾಕೇಶ್ ಮೊನ್ನೆ ಅಷ್ಟೇ ಇದ್ದ ಈ ನಾಯಿಗೆ ಸರಿಯಾಗಿ ಉತ್ತರ ಕೊಡಬೇಕಂತ ಹೇಳಿ ನಾವೆಲ್ಲರೂ ತಯಾರಾಗಿದ್ದೀವಿ ಈ ಬೇವರ್ಸಿ ಮೊನ್ನೆ ಧರ್ಮ ಸಂರಕ್ಷಣೆ ಅನ್ನೋ ಹೆಸರಿಡ್ಕೊಂಡು ಆ ಜಾಗದಲ್ಲಿ ಬಂದು ದೇವಸ್ಥಾನನ ದೇವಸ್ಥಾನದ ಮೇಲೆ ಅಪಚಾರ ಆಗಿದೆ ಅದನ್ನು ನಾವು ನಿಲ್ಲಿಸಬೇಕು ಈ ಒಂದು ಪುಣ್ಯಸ್ಥಳಕ್ಕೆ ಆಗಿರೋ ಕಳಂಕನ ತೆಗಿಬೇಕು ಇದಕ್ಕೆ ಆಗ್ತಿರೋ ಅನ್ಯಾಯನ ನಿಲ್ಲಿಸ್ಬೇಕು ಅಂತ ಹೇಳಿ ಅವನು ಮಾಡಿರೋ ಸಭೆಯಲ್ಲಿ ಅವನು ಮಾಡಿದ್ದೇ ಬೇರೆ ಆ ಲೋಫರು ಆ ಸಭೆಯಲ್ಲಿ ಯಾವ ರೀತಿ ಏನೆಲ್ಲ ಮಾತಾಡ್ದಂತ ನೀವು ಕೇಳಿರ್ಬೋದು ಈ ಅಲ್ಕಾ ಬೇವರ್ಸಿಗೆ ಇವತ್ತಿನ ದಿವಸ ನಾವು ಏನು ಹೇಳಬೇಕಂತ ಹೇಳಿದರೆ ಇವನೊಬ್ಬ ಚಂಡ ಚಂಡ ಅಂತ ಹೇಳಿದರೆ ಅದೊಂದು ಹೇಳೋಕ್ಕೊಂದು ಶಬ್ದ ಆದರೆ ಹಿಂದೆ ಬಹಳ ಅದಕ್ಕೆ ಅರ್ಥ ಸಿಗುತ್ತೆ ನಿಜವಾಗ್ಲೂ ಹೇಳಬೇಕಂತ ಹೇಳಿದರೆ ಈ ಲೋಫರ್ ಮೊನ್ನೆ ಹೇಳಿದ್ದ ಮಹೇಶ್ ಶೆಟ್ಟಿ ಮಗಳನ್ನು ಸಂತೋಷ್ರಾವಿಗೆ ಕೊಟ್ಟು ಮದುವೆ ಮಾಡಿಸು ಅವನ್ನ ಅಳಿಯ ಮಾಡಿಸ್ಕೊ ಅಂತ ಈ ನಾಯಿ ಹೇಳಿದ್ದ ಈ ಬೋಳಿ ಮಗನಿಗೆ ನಾನು ಹೇಳ್ತಿದ್ದೀನಿ ಇವನ ಹೆಂಡ್ತಿನ ಯಾಕಂದರೆ ಇವನು ಸಂಡ ಆಗಿರೋದ್ರಿಂದ ಅಂದರೆ ಇವನೊಬ್ಬ ಚಕ್ಕ ಅವನ ಮುಖ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲ ತಕ್ಕೊಂಡು ಆ ವ್ಯವಹರಿಸಿ ಯಾವ ಥರ ಮಾತಾಡ್ತಾನೆ ನೋಡಿ ಅದರಿಂದ ಅವನ ಹೆಂಡ್ತಿನ ನಾನು ಹೇಳಿದ್ದೆ ರಾವ್ ಕೊಟ್ಟು ಮದುವೆ ಮಾಡಿಸು ಅಂತ ನನಗೆ ಇವತ್ತ ನನಗೆ ಇವತ್ತು ಈಗ ಅನ್ನಿಸ್ತಾ ಇದೆ ಸಂತೋಷ್ರಾವಿಗೆ ಬೇಡ ಮೊನ್ನೆ ಆ ಒಂದು ಆಟೋ ರಿಕ್ಷಾದವನಿದ್ದಾನೆ ಉದಯ್ ಜೈನ್ ಅಂತ ಇವನ ಹೆಂಡ್ತಿಗೆ ಇವಾಗ ಹುಷಾರಿಲ್ಲ ಅವನು ಹೇಳ್ತಾ ಇದ್ದ ನನ್ನ ಹೆಂಡ್ತಿಗೆ ಇವಾಗ ಹುಷಾರಿಲ್ಲ ಅವಳಿಗೆ ಹೆದರಡಕ್ಕೆ ಆಗೋಲ್ಲ ಅಂತ ಅಂಗವಿಕಲ ಅವನ ಹೆಂಡತಿ ಅಂತ ಹೇಳಿದ್ದ ಅವನು ಪಾಪ ಅವನು ಇವನ ಚಾನಲಿಗೆ ರಿಕ್ಷಾದ ಬಟ್ಟೆಯಲ್ಲೇ ಬಂದಿದ್ದ ರಿಕ್ಷಾ ಬಿಟ್ಟು ಮನೇಲಿಟ್ಟು ರಿಕ್ಷಾನ ಡೈರೆಕ್ಟು ಏನು ಬಟ್ಟೆ ಚೇಂಜ್ ಮಾಡ್ದಲೇ ಸೀದಾ ಯೂನಿಫಾರ್ಮಲ್ಲೇ ಈ ಪೂಕಿ ರಾಕೇಶನ ಚಾನಲ್ಗೆ ಬಂದಿದ್ದ ಇವನ ಚಾನಲು ಸೂವರ್ ಚಾನಲು ಪೂವರ್ ಟಿ ವಿ ನೋಡಿ ಈ ಬುದ್ಧಿಮಾಂದ್ಯ ಅಂದರೆ ತಲೆನೇ ಇಲ್ದಿರೋ ನೀವು ಎಮ್ಮಡಿ ಅದಕ್ಕೆ ಇವನೊಬ್ಬ ಬದನೆಕಾಯಿ ಮಾರಬೇಕಿತ್ತು ಬೋಳಿ ಮಗ ಒಂದು ಚಾನಲ್ ಹಿಡ್ಕೊಂಡು ಅಂದರೆ ಯಾರೋ ಬಿಸಾಕೋ ದುಡ್ಡನ್ನ ತಿಂದ್ಕೊಂಡು ನಾಯಿ ಥರ ನಿಯತ್ತಾಗಿ ಅವರಿಗೆ ಕೆಲಸ ಮಾಡ್ತಿದ್ದಾನೆ ಅಂದರೆ ಅವ್ರು ಏನೇ ಹೇಳಿದ್ರು ಏಸಿಗೆ ತಿನ್ನೋಕ್ಕೂ ಹಿಂದೆ ಹೋಗ್ದಲೇ ನಗ್ತಾಯಿದ್ದಾನೆ ಈ ಕಚರಾ ಬೋಳಿ ಮಗ ಇವನು ಈ ಬಿಯವರ್ಸಿಗೆ ಮಾನ ಮರ್ಯಾದೆ ಚೂರು ಇಲ್ಲ ಎಲ್ಲ ಕಳ್ಕೊಂಡು ಬಿಟ್ಟಿದ್ದಾನೆ ಅದರಿಂದ ಆ ರಿಕ್ಷದವನ್ನ ಅಲ್ಲಿ ಕೂರಿಸ್ಕೊಂಡು ಮಾತಾಡಿಸಿದ್ದ ಇವನಿಗೆ ಅವನ ಮೇಲೆ ಭಾಳಷ್ಟು ಪ್ರೀತಿ ಇದೆ ವಿಶ್ವಾಸ ಇದೆ ಎಲ್ಲ ಇದೆ ಅದರಿಂದ ಇವನು ಹೆಂಡ್ತಿನ ಆ ಉದಯಜನಿಗೆ ಕೊಟ್ಟು ಮದುವೆ ಮಾಡಿಸು ಯಾಕಂತ ಹೇಳಿದರೆ ಇವನು ಪಾಪ ಯಾವುದೋ ಹೆಣ್ಣಿಗಾಗಿ ಹೋರಾಟ ಮಾಡ್ತಿರೋರು ಮನೆಯವರೆಗೆ ತಲುಪಿದ್ದಾನೆ ಸೌಜನ್ಯಕ್ಕಾಗಿ ಹತ್ತು ವರ್ಷದಿಂದ ಹೋರಾಟ ಮಾಡ್ತಿರೋರು ಮನೆ ತನಕ ಹೋಗಿದ್ದಾನೆ ಇವನು ಈ ಲೋಫರು ಇಷ್ಟೆಲ್ಲ ಮಾತಾಡ್ತಾನೆ ಅಂದಮೇಲೆ ನಾವೇನು ಗಣಸ್ರಲ್ವ ಮನೆಯವ್ರ ತನಕ ಹೋಗ್ತಾ ಇದ್ದಾನೆ ಇವನು ಇಷ್ಟೆಲ್ಲ ಮಾತಾಡ್ತಿರುವಾಗ ನಾವು ಸುಮ್ಮನೆ ಇರ್ತೀವ ನಾವು ಹಿಂದೂ ಆಗಿ ಹುಟ್ಟಿರೋದ್ರಿಂದ ಇಂಥ ಬೋಳಿ ಮಕ್ಕಳಿಗೆ ಈ ಥರ ನಾವು ಉತ್ತರ ಕೊಡೋದು ಇವನಂಥ ಸಂಡ ಇವನಂಥ ಲೋಪರ್ ಇವನಂಥ ಬೇವರ್ಸಿ ಇರೋದರಿಂದ ಆ ಹೆಣ್ಣಿಗೆ ಅನ್ಯಾಯ ಆಗಿ ಆ ಹೆಣ್ಣಿಗೆ ಇವತ್ತಿನ ತನಕ ನ್ಯಾಯ ಸಿಕ್ಕಿಲ್ಲ ಇವನು ಬೋಳಿ ಮಗ ಇನ್ನೊಬ್ಬರ ಮನೆ ಹೆಣ್ಣು ಮಕ್ಕಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡಿಸು ಅವನ್ನ ಅಳಿಯ ಮಾಡಿಸು ಅಂತ ಸೂಳೆ ಥರ ಮಾತಾಡ್ತಿದ್ದ ಮೊನ್ನೆ ಈ ಬೇವರ್ಸಿಗೆ ನಾನು ಹೇಳ್ತಿದ್ದೀನಿ ನಿನ್ನೆ ನಿನ್ನೆತೀನಾ ಆ ಆಟೋ ರಿಕ್ಷಾದ ನೀವು ಕೊಟ್ಟು ಮದುವೆ ಮಾಡಿಸು ಕಚ್ರಾ ಬೋಳಿ ಮಗನೇ ನಿನ್ನ ಯೋಗ್ಯತೆಗೆ ನೀನು ಯಾರ ಬಗ್ಗೆ ಮಾತಾಡಬೇಕು ಅವ್ರ ಬಗ್ಗೆ ಮಾತಾಡು ನಿನ್ನಪ್ಪನಿಗೆ ನೀನು ಹುಟ್ಟಿದ್ರೆ ನಾನು ಮೊನ್ನೆ ಅಷ್ಟೇ ಹೇಳಿದ್ದೆ ನೀನು ಎಲ್ಲ ಸೇರಿ ಹುಚ್ಚೊಯ್ಯೋ ಜಾಗದಲ್ಲಿ ಹುಳಾಗಿ ಆ ಹುಳದಿಂದ ನೀನು ಹುಟ್ಟಿರೋದು ನಿನ್ನನ್ನೊಂದು ತಾಯಿ ಎತ್ತಿಲ್ಲ ನಿನಗೆ ತಂದೆ ಹುಟ್ಟಿಸಿಲ್ಲ ನೀನು ಹುಟ್ಟಿದ್ದೊಂದು ಹುಳದಿಂದ ಅಂದರೆ ಹುಚ್ಚ ವಿದಿರೋ ಜಾಗದಿಂದ ನೀನು ಹುಟ್ಟಿ ಬಂದಿರೋದು ಅಂಥ ಕಚರ ಬೇವರಿಸಿ ನೀನು ಅಂತ ನನ್ನ ಮೊನ್ನೆ ಹೇಳಿದ್ದೆ ಏ ರಾಕೇಶ ಬೋಳಿ ಮಗನೆ ಮಾನವ ಮರ್ಯಾದೆ ಇಲ್ದಿರೋ ಏ ಲೋಪರ್ ರಾಕೇಶ ಬೇವರಿಸಿ ಕೇಳಿಲಿ ಮಾನವ ಮರ್ಯಾದಿನೆಲ್ಲ ಕಳ್ಕೊಂಡು ನಿನ್ನ ಮನೆಯವ್ರನ್ನೆಲ್ಲ ನೀನು ಬೀದಿಗೆ ತಂದು ನೀನು ಹುಚ್ಚಿನ ಥರ ರಸ್ತೆಯಲ್ಲಿ ಕೂತ್ಕೊಂಡು ಕೆರ್ಕೊಂಡು ಕುಷ್ಠರೋಗ ಬಂದು ಸಾಹಿತ್ಯ ಬೇವರ್ಸಿ ನೀನು ಉಜಿರೆ ಬೆಳ್ತಂಗಡಿ ಅವ್ರಿಗೆ ಹೇಳ್ತೀಯಾ ಅಲ್ಲಿ ಜನ ಪಾಪಿಗಳಂತ ಬೇವರ್ಸಿ ನಾಯಿ ನೀನು ಹುಟ್ಟಿದ್ದು ಈ ಮಣ್ಣಲ್ಲಿ ನೀನು ತಿಂದಿದ್ದು ಈ ಮಣ್ಣಿನ ಅನ್ನನ ಯಾವ್ಯಾವುದೋ ಊರು ಸುತ್ತಿ ಬಂದು ಬಡವಾಗಿರಿ ಮಾಡಿ ಬೋಳಿ ಮಗನೇ ನೀನು ಇವತ್ತು ಅಲ್ಲಿ ಕೂತ್ಕೊಂಡು ಯಾರೋ ಕಟ್ಕೊಟ್ಟ ಆಸ್ತಿ ಮೇಲೆ ನೀನು ನಿನ್ನ ಪವರ್ನ ತೋರ್ಸೋಕೆ ಹೋಗಿದ್ಯಾ ನಾಯಿ ನೀನು ದಿಕ್ಷೆ ತಿನ್ನೋದು ನೀನು ನೀನು ಮೊನ್ನೆ ಬೊಗಳ್ದೆ ಧರ್ಮಸ್ಥಳದವ್ರು ಹಾಕೋದು ಭಿಕ್ಷೆ ಅದನ್ನು ಸಾವಿರಾರು ಜನ ಹಿಂದೂಗಳು ಬಂದು ತಿಂತಾರೆ ನಾಯಿ ಬೇವರ್ಸಿ ಕೇಳಿಲಿ ಅಲ್ಲಿ ಭಿಕ್ಷೆ ಹಾಕೋದು ನಿನ್ನಂಥ ಬೇವರ್ಸಿಗೆ ಆಗಿರ್ಬೋದು ಅದೆಷ್ಟೋ ಜನ ಅಂತ ಹೇಳಿದರೆ ಇವತ್ತಿನ ದಿವಸ ಅದೆಷ್ಟೋ ಗೌಡ್ರುಗಳು ಪುತ್ತೂರು ವಿಟ್ಲ ಸುಬ್ರಹ್ಮಣ್ಯ ಬೆಳ್ತಂಗಡಿ ಸುಜಿರೆ ಇಲ್ಲಿಯ ಗೌಡ್ರುಗಳು ಮಾತ್ರ ಇವಾಗ ಸೋಜಿನ ಹಿಂದೆ ನಿಂತಿದ್ದಾರೆ ಅಕಸ್ಮಾತ್ ಏನಾದರೆ ಕರ್ನಾಟಕದಲ್ಲಿರೋ ಎಲ್ಲ ಗೌಡ್ರುಗಳು ಮುಂದೆ ಬಂದರೆ ನಿನ್ನ ಚಾನಲ್ ಭಸ್ಮ ಆಗುತ್ತೆ ಬೇವರ್ಸಿ ಕೇಳಿದ್ವಿ ನಿನ್ನ ಧರ್ಮಸ್ಥಳಕ್ಕೆ ಗೌಡ್ರುಗಳು ಕೊಡೋ ಭಿಕ್ಷೆನ ನೀನು ತೊಗೊಂಡಿದೀಯ ನೆನ್ಪಿಡ್ಕೋ ನೀಳಿದ್ಯಾ ಅಲ್ಲಿ ಅವರು ಭಿಕ್ಷೆ ಆಗ್ತಾರಂತ ಹೇಳಿಬಿಟ್ಟು ಇದೇ ಗೌಡ್ರುಗಳು ಹಾಸನ ಮಂಡ್ಯ ಮೈಸೂರು ಸಕಲೇಶ್ಪುರ ಕಡೆಯಿಂದ ಬರೋ ಅನ್ನ ದಾನ ಕಾಳು ಬೇಳೆ ಇದನ್ನೆಲ್ಲ ಮೂಟೆ ಮೂಟೆ ಕಳಿಸ್ತಾರೆ ಎಲ್ಲಿಗೆ ಧರ್ಮಸ್ಥಳಕ್ಕೆ ಇದನ್ನೂ ಹೇಳೋದಾದರೆ ನಾವು ಭಿಕ್ಷೆ ಅಂತ ಹೇಳ್ಬೋದು ಅಕಸ್ಮಾತ್ ಇವರೇನಾದರೆ ಅಲ್ಲಿಗೆ ಬರೋದನ್ನು ನಿಲ್ಲಿಸಿದ್ರೆ ದೇವರ್ಸಿ ನೀನು ಭಿಕ್ಷೆ ಬೇಡ್ತಾ ಅಲ್ಲೇ ಕೂರ್ತೀಯ ಲೋಫರ್ ನೀನು ನಿನಗೆ ಯಾರ ಮುಂದೆ ಏನು ಎಲ್ಲಿ ಯಾವಾಗ ಯಾವ ಥರ ಮಾತಾಡಬೇಕನ್ನೋದೇ ಗೊತ್ತಿಲ್ಲ ನಿನ್ನಂಥ ಬೇವರ್ಸಿಗಳು ಒಂದು ಚಾನಲ್ ಇಟ್ಕೊಂಡು ಒಂದು ಹತ್ತಿಪ್ಪತ್ತು ನಾಯಿಗಳನ್ನ ಕರೆಸ್ಕೊಂಡು ಬಾಯಿಗೆ ಬಂದಾಗೆ ಮಾತಾಡೋಕ್ಕೊಂದು ಕಲ್ತಿದ್ದೆ ನೀನು ಬಿಟ್ಟರೆ ಲೋಫರ್ ನಿನ್ನ ನಿನ್ನ ಮಾತನ್ನು ಕೇಳೋಕ್ಕೆ ಇಲ್ಲಿ ಯಾರೂ ರೆಡಿ ಇಲ್ಲ ನಿನ್ನ ಚಾನಲಲ್ಲಿ ನೀನೇ ಬಿಲ್ಡಪ್ ಕೊಡ್ಕೊಳ್ಳೋ ವೀಡಿಯೋನ ಹಾಕ್ಸ್ಕೊಂಡು ಬೋಳಿ ಮಗನೇ ಐದು ನಿಮಿಷದ ಹತ್ತು ನಿಮಿಷದ ವೀಡಿಯೋ ಬಿಡ್ಕೊಂಡಿದ್ಯಾ ಆ ವಿಡಿಯೋದಲ್ಲಿ ಒಂದು ಸರಿ ಹೋಗಿ ನೋಡು ನಿನಗೆ ಕಮೆಂಟ್ಸ್ ಎಷ್ಟು ಒಳ್ಳೇದು ಬಿದ್ದಿರುತ್ತೆ ಅನ್ನೋದನ್ನ ಬೇವರ್ಸಿ ನೀನು ಒಳ್ಳೆಯವನ್ನೇ ಆಗಿರ್ತಾ ಇದ್ದಿದ್ರೆ ನಿನಗೆ ಒಳ್ಳೆಯದನ್ನ ಜನ ಜಾಸ್ತಿ ಹೇಳೋರು ಕೆಟ್ಟದನ್ನ ಕಮ್ಮಿ ಹೇಳೋರು ನೀನು ಕಚಿರ ನೀನು ನಿನಗಿಂತ ಅದೇ ನೀನು ಹೇಳಿದ್ದಲ್ಲ ಆ ಗ್ರ್ಯಾಂಟ್ ರೋಡು ಅಲ್ಲಿ ಹೆಂಗಸರು ಎಷ್ಟೋ ಮರ್ಯಾದೆಸ್ತರು ಅನ್ನಿಸ್ತಾ ಇದೆ ನನಗೆ ಬೇವರ್ಸಿ ನಿನಗೆ ಮೊನ್ನೆ ನೀನು ಏನಂತ ಹೇಳಿದರೆ ನಿನಗೆ ಕತೆ ಹೇಳೋಕ್ಕೆ ಚೆನ್ನಾಗಿ ಬರುತ್ತೆ ನಾಯಿಗೆ ನಿನಗೆ ಕತೆ ಹೇಳೋದು ಭಾಳ ಇಷ್ಟ ಅನಿಸುತ್ತೆ ಎಲ್ಲಿಂದನೋ ಏನೋ ಏನೆಲ್ಲ ಎಲ್ಲಿಂದ ಏನೆಲ್ಲ ಬರ್ಕೊಂಡು ಬಂದು ಅಲ್ಲಿ ಯಾವನೋ ನಾಯಿಗೆ ತಿಮರೋಡಿ ಹೆಸರಿಟ್ಟ ನಾಯಿಗೆ ಕೆಸರು ಅಂತ ಹೆಸರಿಟ್ಟ ನೀನು ನಿಂದೇ ಸಂಬಂಧಿಕರ ಮನೆಗೆ ಹೋದಾಗ ಅವರೇ ಹೇಳಿದರು ಉಜಿರೆ ಬೆಳ್ತಂಗಡಿ ಅವರು ಪಾಪಿಗಳು ಅಂತ ಲೋ ಲೋಪರ್ ರಾಕೇಶ ನಾನು ಒಂದು ಕತೆ ಇವತ್ತು ನಿನಗೋಸ್ಕರ ತಂದಿದ್ದೀನಿ ಜೊತೆಗೆ ಈ ಕತೆ ಹೇಳೋಕ್ಕೆ ಕಾರಣ ಏನಂತ ಹೇಳಿದರೆ ಇವತ್ತು ಸೌಜನ್ಯದು ಹುಟ್ಟಿದ ದಿನ ಅದಕ್ಕೋಸ್ಕರ ಈ ಕಥೆನ ನಾನು ನಿನಗೆ ಗಿಫ್ಟಾಗಿ ಕೊಡ್ತಾ ಇದ್ದೀನಿ ಇದನ್ನು ಇಡೀ ಕರ್ನಾಟಕದವರು ಕೇಳಬೇಕು ಮಜಾ ತಗೋಬೇಕು ನೀನು ಸರಿ ಕತೆ ಕಟ್ಟಿ ತರುವಾಗ ನಿನಗೆ ಈ ನನ್ನ ಕತೆ ನೆನಪಾಗಬೇಕು ಅಲ್ಲಿವರೆಗೆ ನೀನು ಇನ್ನಷ್ಟು ಕತೆನ ಹುಡುಕ್ತಾ ಇರು ಮಗನೇ ನೋಡಿ ಇವತ್ತು ಈ ನಮ್ಮ ಒಂದು ರಾಜ್ಯದಲ್ಲಿ ಸೌಜನ್ಯಿಗೆ ನ್ಯಾಯ ಸಿಗ್ದಲ್ಲೇ ಹತ್ತು ವರ್ಷ ಕಳೆದೋಯ್ತು ಇದ್ರ ಮಧ್ಯ ಎಷ್ಟೆಲ್ಲ ದೊಡ್ಡ ಮನುಷ್ಯರು ಇದ್ದಾರೆ ದೊಡ್ಡ ಮನುಷ್ಯರಂತ ನಾವು ಯಾಕೆ ಹೇಳಬೇಕು ಯಾರನ್ನು ಒಬ್ಬ ಪ್ರಧಾನಮಂತ್ರಿ ಬಂದರೆ ಒಬ್ಬ ಮುಖ್ಯಮಂತ್ರಿ ಬಂದರೆ ಒಬ್ಬ ಎಮ್ ಎಲ್ ಎ ಬಂದರೆ ಜನ ಇವತ್ತಲ್ಲಿಗೆ ದೊಡ್ಡವರು ಬಂದರು ಯಾರು ಇವರೆಲ್ಲ ದೊಡ್ಡವರು ಇವರೆಲ್ಲ ಯಾರು ದೊಡ್ಡವರು ಒಂದು ನಾಲ್ಕು ಜನ ದೊಡ್ಡವ್ರನ್ನ ಕರೆಸ್ಬೇಕು ಇವರೆಲ್ಲ ಯಾರು ದೊಡ್ಡವರು ನೋಡಿ ಯಾರು ನಾಲ್ಕು ಜನನ ನಾವು ಹೇಳ್ತೀವಿ ಇವತ್ತು ನಾಲ್ಕು ಜನ ದೊಡ್ಡವ್ರು ಬರ್ತಾರೆ ಇದನ್ನು ಹೇಳಿ 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 ಈ ಕಚರಾಗಳು ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ಸಂಡರ್ ಥರ ಮನೇಲಿ ಕುತ್ಕೊಳ್ತಾರೆ ಇಲ್ಲಾಂದಿದ್ರೆ ಯಾವುದೇ ಹೆಣ್ಣಿಗೆ ಒಂದು ಅನ್ಯಾಯ ಅಂತ ಆದಾಗ ಎಲ್ಲ ಪಕ್ಷದವರು ಆಗಿರ್ಬೋದು ಎಲ್ಲ ಪ್ರತಿಯೊಬ್ಬರು ಒಟ್ಟಾಗಿಬಿಟ್ಟು ಅದಕ್ಕಂತ ಹೋರಾಟ ಮಾಡಬೇಕು ಅದಕ್ಕೆ ಹೇಳೋದು ಪ್ರಜಾಪ್ರಭುತ್ವ ಅಂತ ಬರೀ ನಮ್ಮದೇ ತೀಟ ತೀರ್ಸ್ಕೊಳ್ಳೋಕ್ಕೆ ನಮ್ಮದೇ ಪಕ್ಷದಿಂದ ನಾವು ಹೋರಾಟ ಮಾಡ್ತೀವಿ ಅಂತ ಪಕ್ಷ ಈ ನಮ್ಮ ದೇಶಕ್ಕೆ ಬೇಕಾ ನಾನೊಂದು ಉದಾಹರಣೆ ಹೇಳ್ತೀನಿ ಮೊನ್ನೆ ಕಾರ್ಕಳದ್ದು ಶಾಸಕ ಆ ಒಂದು ಧರ್ಮ ಸಂರಕ್ಷಣೆ ಅನ್ನೋ ಸಭೆಗೆ ಬಂದುಬಿಟ್ಟು ಶುರು ಮಾಡಿದ್ದು ನೀವು ಮುಕ್ತಾಯ ನಾವು ಮಾಡ್ತೀವಿ ಅಂತ ನೋಡಿ ಒಂದು ಎಣ್ಣಿಗೋಸ್ಕರ ಹತ್ತು ವರ್ಷದಿಂದ ಆ ಪಾಪಿಗಳು ಯಾರು ಅಂತ ಹೋರಾಟ ನಡೀತಾ ಇದೆ ಸರ್ಕಾರನು ಇವನು ಅಲ್ಲ ಅಂತ ಹೇಳಿ ಅವನ್ನ ಬಿಟ್ಟಿದೆ ಅದ್ರ ಮೇಲೆ ಇಂಥವರು ಯಾರಿಗೆ ಬೆಂಬಲ ಕೊಡಬೇಕು ಇಂಥವ್ರು ಯಾವುದಕ್ಕೆ ಹೋರಾಟ ಮಾಡಬೇಕು ಇವರಿಗೆ ಇಲ್ಲಿ ಜನ ಮತ ಅನ್ನೋದನ್ನು ಹಾಕಿದ್ದು ಇದಕ್ಕೇನ ನಾಳೆ ದಿವಸ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಆದಾಗ ಇವರು ಇದನ್ನೇ ಹೇಳ್ತಾರಾ ಇವರು ಯಾವುದನ್ನು ಮುಕ್ತಾಯ ಮಾಡೋಕ್ಕೆ ಅಲ್ಲಿ ಸಭೆನ ಸೇರಿಸಿದ್ದು ಸೌಜನ್ಯಕ್ಕೆ ಅತ್ಯಾಚಾರ ಆಗಿಬಿಟ್ಟು ಹತ್ತು ವರ್ಷ ಕಳೆದೋಗಿದೆ ಇನ್ನೂ ಅವಳ ಈ ಒಂದು ಚರಿತ್ರೇನ ನಾವು ಮುಕ್ತಾಯ ಮಾಡ್ತೀವಿ ಅನ್ನೋ ಸೂಚನೆಯ ಆ ಎಮ್ ಎಲ್ ಎ ಕೊಟ್ಟು ಹೋದ ನಾವೇನಂತ ಅಂದ್ಕೊಳ್ತೀವಿ ಅಂದರೆ ಇವನೊಬ್ಬ ಹಿಂದುವಾದಿ ಇವನು ನಮ್ಮ ಬಿ ಜೆ ಪಿ ಅವನು ಅದರಿಂದ ಹಿಂದುಗಳಿಗೆ ಒಳ್ಳೆಯದಾಗ್ಬೋದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಹೆಣ್ಣು ಪ್ರತಿಯೊಂದು ತಾಯಿ ಪ್ರತಿಯೊಂದು ಮಗಳು ಇವನಿಗೆ ಓಟ್ ಹಾಕಿದರು ಈಗ ಸೌಜನ್ಯ ವಿಷಯ ಬಂದಾಗ ಶುರು ಮಾಡಿದ್ದು ನೀವು ಮುಕ್ತಾಯ ನಾವು ಮಾಡ್ತೀವಿ ಅಂತ ಹೇಳಿ ಹೋದ ನೋಡಿ ನಾನು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಭಿಮಾನಿ ಇವಾಗ ಬರೀ ನೆನಪು ಮಾಡಿಸ್ತಾ ಇದ್ದೀನಿ ಏನಂತ ಹೇಳಿದರೆ ನನಗೆ ಒಳ್ಳೆ ಪ್ರಧಾನಮಂತ್ರಿ ನನ್ನ ದೇಶಕ್ಕೆ ಸಿಕ್ಕಿದ್ದಾರೆ ಅಂತ ಮಾತ್ರ ನಾನು ಹೇಳ್ತೀನಿ ವಿನಃ ಬಿ ಜೆ ಪಿಯವರು ಒಳ್ಳೆಯವರು ಕಾಂಗ್ರೆಸ್ ಅವರು ಕೆಟ್ಟವರು ಬಿ ಜೆ ಪಿ ಎಲ್ಲ ಒಳ್ಳೆಯವರು ಕಾಂಗ್ರೆಸ್ ಅವ್ರು ಎಲ್ಲ ಕೆಟ್ಟವರು ಅಂತ ನಾನು ಹೇಳಲ್ಲ ಎರಡು ಜನ ಎರಡೂ ಪಕ್ಷದಲ್ಲೂ ಕಚರಾಗಳು ಇದ್ದಾರೆ ಇವನೇ ಕಚರ ಅವನೇ ಕಚರ ಅಂತಲ್ಲ ಎಲ್ಲರೂ ಇದ್ದಾರೆ ಒಳ್ಳೆ ಪ್ರಧಾನಮಂತ್ರಿ ಸಿಕ್ಕಿದ್ರು ಅನ್ನೋ ಒಂದೇ ಕಾರಣಕ್ಕೆ ಇವತ್ತಿನ ದಿವಸ ಬಿ ಜೆ ಪಿ ಒಂದು ದೊಡ್ಡ ಮಟ್ಟದಲ್ಲಿದೆ ಅದೇ ತರಹ ಆ ಜಾಗದ ಅಲ್ಲಿ ಅಲ್ಲಿಯ ಶಾಸಕ ಇವರೆಲ್ಲ ತಮ್ಮ ಮತಕ್ಕೋಸ್ಕರ ತಮ್ಮ ಸೀಟು ಅಲ್ಲಾಡುವಾಗ ಯಾವ ಥರ ಬದಲಾಯಿಸ್ಕೊಳ್ತಾರೆ ತಮ್ಮ ಬುದ್ಧಿನ ಅಂತ ಮೊನ್ನೆ ಈ ಜಾಗದಲ್ಲಿ ಕಾಣ್ತು ಮುಂದೆ ಬರೋ ಎಲೆಕ್ಷನಲ್ಲಿ ಓಟ್ ಕೊಡೋ ಮುಂಚೆ ನಿಮ್ಮ ಮನೆಯಲ್ಲಿ ಒಂದು ಮನೆಯಲ್ಲಿ ಮೂರು ನಾಲ್ಕು ಜನ ಹೆಣ್ಮಕ್ಕಳು ಇರ್ತಾರೆ ಅದರಿಂದ ಓಟ್ ಕೊಡೋ ಮುಂಚೆ ಒಂದು ಸರಿ ಯೋಚನೆ ಮಾಡಿ ನೀವು ಓಟ್ ಯಾರಿಗೆ ಕೊಡಬೇಕು ನಿಮ್ಮ ಕ್ಷೇತ್ರದಲ್ಲಿ ಅವನೇ ಅಕಸ್ಮಾತ್ ಒಳ್ಳೆಯವನಿದ್ರೆ ನೀವು ಆ ಕಾಂಗ್ರೆಸ್ ಅವನಿಗೆ ಕೊಡಿ ಅಲ್ಲಿ ಬಿ ಜೆ ಪಿ ಬಿ ಜೆ ಪಿನೇ ಬರಬೇಕಂತ ಇಲ್ಲ ನಿಮ್ಮ ಜಾಗದಲ್ಲಿ ಒಬ್ಬ ಒಳ್ಳೆ ಅಭ್ಯರ್ಥಿ ಇದ್ದರೆ ಅವನು ಕಾಂಗ್ರೆಸ್ ಅವನೇ ಆಗಿದ್ರು ಪರವಾಗಿಲ್ಲ ಅವನಿಗೆ ಓಟ್ ಕೊಡಿ ಪ್ರಧಾನಮಂತ್ರಿ ಒಳ್ಳೆಯವರು ಸಿಕ್ಕಿದ್ದಾರೆ ಈ ದೇಶನ ಎಷ್ಟೋ ಮಟ್ಟಿಗೆ ತಗೊಂಡೋಗೋರು ಸಿಕ್ಕಿದ್ದಾರೆ ಅಂದಮೇಲೆ ಇಂಥ ಸಭೆಯಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯ ಮಾಡಿದ ಪಾಪಿಗಳನ್ನ ಹುಡುಕಬೇಕಂತ ಹೋರಾಟ ನಡೆಯುವ ಈ ಈ ಒಂದು ದಿನದಲ್ಲಿ ಅದನ್ನು ಮುಕ್ತಾಯನೇ ಮಾಡಿಸ್ತೀವಿ ಅಂತ ಹೇಳೋಕ್ಕೆ ಇಲ್ಲಿಯ ಶಾಸಕ ಬಂದು ಬಿಟ್ಟುಬಿಡಿ ಆ ಮಾತನ್ನ ಏನು ಹೇಳ್ತಿದ್ದೀನಿ ಅಂತೇಳಿದರೆ ಈ ಉದಾಹರಣೆ ಕೊಡ್ತಾ ಇದ್ದೀನಿ ಅಂತೇಳಿದರೆ ಹತ್ತು ವರ್ಷದಿಂದ ಯಾರೂ ಸೌಜನ್ಯ ಮಧ್ಯೆ ಬಂದು ಮಾತಾಡಲಿಲ್ಲ ಹತ್ತು ವರ್ಷ ಆದಮೇಲೆ ಇವನು ಅತ್ಯಾಚಾರ ಮಾಡಿದ್ದಲ್ಲ ಅಂತ ಅವನ್ನ ಬಿಟ್ಟರು ಅದರ ಮೇಲೆ ಎರಡೂ ಪಕ್ಷದವರು ಸುಮ್ಮನೆ ಇದ್ದಾರೆ ಬಿಟ್ಟರೆ ಯಾವುದೇ ಪಕ್ಷದವರು ಮುಂದೆ ಬಂದು ಹೋರಾಟ ಮಾಡ್ತಾ ಇಲ್ಲ ನಾನು ಮೊನ್ನೆನೂ ಹೇಳಿದ್ದೆ ಅದೇ ಕಾಂಗ್ರೆಸ್ದು ಪಾರ್ಟಿಯಿಂದ ಯಾರಾದರೆ ರೇಪ್ ಮಾಡಿರ್ತಾ ಇದ್ದಿದ್ರೆ ಈ ಈ ಬಿ ಜೆ ಪಿಯವರು ಇಡೀ ಕರಾವಳಿ ಬಿ ಜೆ ಪಿಯವರು ದಂಗೆ ಎದಡ್ಸ್ಬಿಡೋರು ಏನಂತ ಹೇಳಿದರೆ ಕಾಂಗ್ರೆಸ್ ಅವರು ಕಚರಾಗಳು ಕಾಂಗ್ರೆಸ್ ಅವರು ಹೆಣ್ಮಕ್ಕಳಿಗೆ ಬೆಂಬಲ ಕೊಡೋಲ್ಲ ಕಾಂಗ್ರೆಸ್ ಪಾರ್ಟಿ ಇರೋದರಿಂದ ಈ ಅತ್ಯಾಚಾರ ಆಗಿದೆ ಇದೆಲ್ಲ ಇವ್ರು ಕತೆ ಕಟ್ಕೊಂಡು ಏನೆಲ್ಲ ಮಾಡಿ ಹೋರಾಟ ಮಾಡೋರು ಯಾಕಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದ್ದು ಹೆಸರು ಹಾಳಾಗಬೇಕು ಅನ್ನೋ ಉದ್ದೇಶ ಇದು ರಾಜಕೀಯ ಅದೇ ಬಿ ಜೆ ಪಿ ಅವರು ಏನಾದರೂ ರೇಪ್ ಮಾಡಿಬಿಡ್ತಾ ಇದ್ದಿದ್ದರೆ ಇಷ್ಟೊತ್ತಿಗೆ ಕಾಂಗ್ರೆಸ್ ಅವರು ಬೆಂಕಿ ಹಚ್ಬಿಡೋರು ಮಂಗಳೂರಲ್ಲಿ ಇವಾಗ ಮೊನ್ನೆ ಅಷ್ಟೇ ನಾನು ನೋಡ್ತಾ ಇದ್ದೆ ಪರಶುರಾಮನ ಮೂರ್ತಿ ಕಾಣ್ತಾ ಇಲ್ಲ ಇದನ್ನು ಕದ್ದಿದಾರ ಅಥವಾ ಯಾರಾದರೆ ಅದರಲ್ಲಿ ಬಿರುಕು ಬಿಟ್ಟಿದ್ದಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು ಅಂತ ರಾತ್ರಿ ರಾತ್ರಿ ತೆಗೆದು ಬೇರೆ ತಮ್ಮ ಸ್ವತಃ ಹಣದಿಂದ ಬೇರೆ ಮೂರ್ತಿನ ತಂದಲ್ಲಿ ಇಡೋ ಪ್ಲ್ಯಾನ್ ಏನಾದರೂ ಆಗಿದೆಯಾ ಇದೆಲ್ಲ ಅದರೊಳಗಡೆ ಇರೋ ಸಸ್ಪೆನ್ಸ್ಗಳು ಈ ಒಂದು ಮೂರ್ತಿ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಮಂಗಳೂರಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಕಾಂಗ್ರೆಸ್ ಅವ್ರು ಎದ್ದಿದ್ದಾರೆ ಇವ್ರು ಹೇಳೋದು ಹೇಳಿದರೆ ಇವ್ರ ಪಕ್ಷನೇ ಹಿಂಗೆ ನೋಡಿ ಇಷ್ಟೇ ಬದಲಾವಣೆ ನಾನು ಉದಾಹರಣೆನ ಬರೀ ನೆನಪು ಮಾಡ್ತಿದ್ದೀನಿ ನಿಮಗೆ ಏನು ಹೇಳ್ತಿದ್ದಾರೆ ಕಾಂಗ್ರೆಸ್ ಅವರು ಮೂರ್ತಿ ಕಾಣ್ತಾ ಇಲ್ಲ ಅದ್ರ ಬಗ್ಗೆ ಅವ್ರು ಮಾತಾಡ್ತಿದ್ದಾರೆ ತುಂಬ ಜನ ಮಾತಾಡ್ತಿದ್ದಾರೆ ಮಂಗಳೂರಲ್ಲಿ ಇನ್ನು ಕರ್ನಾಟಕ ಇಡೀ ಎದಳುತ್ತೆ ಕಾಂಗ್ರೆಸ್ ಸರ್ಕಾರನೇ ಎದಾಳುತ್ತೆ ಈ ಮೂರ್ತಿಯಲ್ಲಿ ಯೋಚನೆ ಮಾಡಿ ರಾಜಕೀಯ ಅಂತ ಹೇಳಿದರೆ ಇಲ್ಲಿ ತಮ್ಮ ಸ್ವಾರ್ಥಕ್ಕೋಸ್ಕರ ಅವರು ಏನು ಬೇಕಾದರೂ ಮಾಡ್ಕೊಳ್ತಾರೆ ಒಂದು ಹೆಣ್ಣಿಗೆ ಅತ್ಯಾಚಾರ ಆಗಿಬಿಟ್ಟು ಅವಳನ್ನ ಕೊಂದು ಒಂದು ಹೆಣ್ಣಿನ ಹತ್ಯೆ ಮಾಡಿಬಿಟ್ಟು ಹತ್ತು ವರ್ಷ ಕಳೆದ್ರೂ ಒಂದು ನ್ಯಾಯ ಸಿಗಲಿಲ್ಲ ಅದರಿಂದ ಕರಾವಳಿಯ ಅರ್ಧ ಜನ ಹೋರಾಟ ಮಾಡ್ತಾಯಿದ್ದಾರೆ ಆ ಹೋರಾಟ ಮಾಡೋರ ಮೇಲೆ ಇಂಥ ಬೇವರ್ಸಿಗಳು ಇಂಥ ನಾಯಿಗಳು ತಮ್ಮ ಚಾನಲ್ನ ಮುಂದೆ ಹಿಡ್ಕೊಂಡು ಅದರಲ್ಲಿ ಸೂಳೆರ ಥರ ಮಾತಾಡ್ತಿದ್ದಾರೆ ಅದೇ ಒಂದು ಹೆಣ್ಣಿಗೆ ಅನ್ಯಾಯ ಆಗಿಬಿಟ್ಟು ಇರೋ ಆ ಪಾಪಿಗಳು ಯಾರಂತ ಗೊತ್ತೇ ಆಗಿಲ್ಲ ಇಷ್ಟರೋವರೆಗೆ ಅಂದಮೇಲೆ ಈ ಕಾಂಗ್ರೆಸ್ ಸರ್ಕಾರ ಯಾಕೆ ಮಾತೆತ್ತಲ್ಲ ಯಾಕೆ ಮಾತಾಡಲ್ಲ ಈ ಕಾಂಗ್ರೆಸ್ ಸರ್ಕಾರದವರು ಮಂಗಳೂರಲ್ಲಿರೋ ಈ ಕಾಂಗ್ರೆಸ್ ಮುಖಂಡರು ನ್ಯಾಯ ಬೇಕಂತ ಹೇಳಿಬಿಟ್ಟು ಯಾವುದೇ ಪಕ್ಷದವ್ರು ಮುಂದೆ ಯಾಕೆ ಬರ್ತಾ ಇಲ್ಲ ಬಿ ಜೆ ಪಿ ಅವ್ರನ್ನ ಬಿಟ್ಬಿಡಿ ಅವ್ನು ಮೊನ್ನೆನೇ ಹೇಳೋದ್ನಲ್ಲ ಒಬ್ಬ ಇನ್ನು ಬಿ ಜೆ ಪಿ ಅವ್ರ ಬಗ್ಗೆ ಮಾತಾಡಬೇಡಿ ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡೋಣ ಕಾಂಗ್ರೆಸ್ ಅವ್ರನ್ನ ಕೇಳೋಣ ನೀವು ಇಷ್ಟು ದಿವಸ ಆ ವಿಚಾರದಲ್ಲಿ ಏನು ಮಾತಾಡ್ತಿಲ್ಲ ಇವಾಗ ಪರಶುರಾಮನ ಮೂರ್ತಿ ಕಾಣ್ತಾ ಇಲ್ಲ ಅಂದಾಗ ನೀವು ಯಾಕೆ ಎದ್ದು ಮುಂದೆ ಬಂದಿದ್ದೀರಾ ನಿಮಗೆ ಒಂದು ಹೆಣ್ಣಿನ ಮೇಲೆ ಗೌರವ ಇಲ್ವಾ ನೀವೊಂದು ಹೆಣ್ಣಿನ ರಕ್ಷಣೆ ಮಾಡಿಸೋಕ್ಕೆ ನಿಮ್ಮ ಪಕ್ಷ ಅಲ್ವಾ ಜನರಿಗೆ ಇಷ್ಟೇ ನಿಮ್ಮ ಕ್ಷೇತ್ರದಲ್ಲಿ ನೀವು ಹಾಕೋ ಓಟು ಯಾರಿಗೆ ಹೋಗ್ಬೇಕಂತ ನೀವೇ ಯೋಚನೆ ಮಾಡಬೇಕು ಯಾರೋ ಒಬ್ಬ ಬಗುಳ್ದ ಅಂತೇಳಿ ನಾವು ಹೋಗಬಾರ್ದು ನಮ್ಮ ಜಾಗದಲ್ಲಿ ಕಾಂಗ್ರೆಸ್ ಅವನು ಇರ್ತಾನೆ ಬಿ ಜೆ ಪಿಯವನು ಒಳ್ಳೆಯವನು ಇರ್ತಾನೆ ನಾನು ಕಟ್ಟರ್ ಬಿ ಜೆ ಪಿ ಅವನೇ ಏನು ಹೇಳ್ತಿದ್ದೀನಿ ಹೇಳಿದರೆ ಯಾರೇ ತಪ್ಪು ಮಾಡಿರಲಿ ಅವನು ತಪ್ಪಿದಾಸ್ತಾನೆ ಅದಕ್ಕಾಗಿ ನಾನು ಅದಕ್ಕಾಗಿ ನಾನು ಹೇಳಿದ್ದು ಇಷ್ಟು ದಿವಸ ನಾವು ಯಾವುದೇ ರಾಜಕೀಯದವರು ಮುಂದೆ ಬಂದು ಸೌಜನ್ಯಗೋಸ್ಕರ ನ್ಯಾಯ ಕೊಡಿಸ್ತೀವಿ ಅಂತ ಯಾರು ಬರಲಿಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿನೇ ಬರಲಿಲ್ಲ ಇಂಥ ಸಮಯದಲ್ಲಿ ಕಾಂಗ್ರೆಸ್ ಅವರು ಇನ್ನು ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ಎದುಕೊಳ್ತಾರೆ ನಾಳೆಯಿಂದ ಪರಶುರಾಮನ ಮೂರ್ತಿ ಎಲ್ಲೂ ಆಯಿತು ಅಂತ ಇದರಿಂದ ಅವರು ಹೋಗ್ತಾರೆ ವಿನಃ ಒಂದು ಹೆಣ್ಣಿಗೆ ಅತ್ಯಾಚಾರ ಆಗಿಬಿಟ್ಟು ಹತ್ತು ವರ್ಷ ಆಯಿತು ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋಕೆ ಯಾರು ಬರಲ್ಲ ಈ ಮಂಗಳೂರಲ್ಲಿ ಯಾರು ಹೋರಾಟ ಮಾಡ್ತಿದ್ದಾರೆ ಇದರಿಂದ ಯಾರು ಇಷ್ಟೆಲ್ಲ ತಮ್ಮ ಶಕ್ತಿನ ಹಿಂದೆ ಇಟ್ಟಿದ್ದಾರೆ ಅಂಥವರಿಗೆ ಈ ಲೋಪರು ಕಚ್ರ ಇವನು ರಾಕೇಶ್ ಇವನು ನಾಯಿ ಇವನು ಬೇವರ್ಸು ಇವನು ಬೋಳಿ ಮಗ ಇವನು ಏನು ಹೇಳೋದು ಇದನ್ನೆಲ್ಲ ನಾವು ಕೇಳ್ಕೊಂಡಿರ್ಬೇಕಾ ಆ ಹೆಣ್ಣಿಂದ ಇವತ್ತು ಹುಟ್ಟಿದ್ದ ದಿನ ಏನೇ ಇರ್ತಾ ಇದ್ದಿದ್ರೆ ಅವಳ ಮನೆಯಲ್ಲಿ ಇವತ್ತು ಹುಟ್ಟಿದ್ದ ದಿನ ಆಚರಣೆ ಮಾಡೋರು ಇವತ್ತಿನ ದಿವಸ ಅವಳ ಮನೆಯಲ್ಲಿ ಅವಳ ತಾಯಿ ಅವಳ ತಂಗಿ ತಂದೆ ಯಾರೆಲ್ಲ ಇದ್ದಾರೆ ಅವ್ರು ಅಳ್ತಾ ಇರ್ಬೋದು ಈ ಕಚ್ರಾ ಬೋಳಿ ಮಗ ಇವನು ಮೊನ್ನೆ ಹೇಳ್ತಾನೆ ಕಟ್ಟಿ ಕೊಡೋವಷ್ಟು ಮಟ್ಟಿಗೆ ಹೋಗ್ತಾ ಇದ್ದಾನೆ ಈ ಬೇವರ್ಸಿ ಬೊಗಳ್ತಾನೆ ನಿಮ್ಮ ಮಗಳ್ನ ಸಂತೋಷರಾಗಿ ಕೊಟ್ಟು ಮದುವೆ ಮಾಡಿಸಿ ಅಂತ ಈ ಅಲ್ಕನ್ ನಾಯಿಗೆ ಇನ್ನು ಚಪ್ಪಲಿ ಒಂದು ಸಾರಿ ಒಡೆದಿದ್ದಾರೆ ಇನ್ನೂನಿಗೆ ಸುಮಾರು ಐದಾರು ಹೆಂಗ್ಸರು ಒಟ್ಟಿಗೆ ಹೋಗ್ಬಿಟ್ಟು ಇವನಿಗೆ ಚಪ್ಪಲಿಲಿ ಹೊಡಿಬಾರ್ದು ಇವನಿಗೆ ಇವನಿಗೆ ಚಪ್ಪಲಿಲಿ ಹೊಡಿಬಾರ್ದು ಇವನಿಗೆ ಕಸ ಗುಡಿಸೋ ಅಂದರೆ ರಸ್ತೆ ಬದಿಯಲ್ಲಿ ಕೆಸರು ಗುಡ್ಸೋ ಇಡ್ಲು ಹೋಗ್ಬೇಕು ಚಪ್ಪಲಿ ಯಾರು ತಗೊಂಡೋಗ್ಬೇಡಿ ಇವನಿಗೆ ಯಾಕಂತ ಹೇಳಿದರೆ ನಾವು ನಾವು ನಮ್ಮ ಕಾಲದಲ್ಲಿ ಚಪ್ಪಲಿ ಹಾಕಿದಾಗ ಆ ಚಪ್ಪಲಿ ನಾವು ಕ್ಲೀನ್ ಇಟ್ಟಿರ್ತೀವಿ ಅದರಿಂದ ಅದರಲ್ಲಿ ಹೊಡಿಬೇಡಿ ಇವನಿಗೆ ಈ ಏನು ಕಸ ಏಲು ಇದನ್ನೆಲ್ಲ ಕ್ಲೀನ್ ಮಾಡೋ ಇಡ್ಲು ಹೋಗಿ ಹೊಡೀರಿ ಗಂಡಸರೆಲ್ಲ ಇವನನ್ನ ಉಜಿರೆ ಮತ್ತು ಬೆಳ್ತಂಗಡಿ ಸಕಲಲ್ಲಿ ಕೂರಿಸ್ಬಿಟ್ಟು ಇವನ ಮೇಲೆ ಹುಚ್ಚವಿರಿ ಆವಾಗ ಈ ಬೇವರ್ಸಿಗೆ ಪವಿತ್ರ ಆಗ್ತಾನೆ ಈ ನಾಯಿ ಧರ್ಮ ಸಂರಕ್ಷಣೆಯನ್ನು ಸಭೆಯಲ್ಲಿ ಸ್ವಾಮೀಜಿಗಳನ್ನೆಲ್ಲ ಕೂರಿಸ್ಕೊಂಡು ಇವನು ಮಾರ್ಮಾಂಗದ ಬಗ್ಗೆ ಮಾತಾಡ್ತಾನೆ ಇವನು ಕೋಮನದ ಬಗ್ಗೆ ಮಾತಾಡ್ತಾನೆ ಇವನೊಂದು ಹೆಣ್ಣನ್ನು ಅವನಿಗೆ ಕೊಟ್ಟು ಮದುವೆ ಮಾಡು ಅಷ್ಟು ಕೀಳು ಮಟ್ಟಿಗೆ ಇವನು ಮಾತಾಡ್ತಾನೆ ಇಂಥ ಬೇವರ್ಸಿಗೆ ನನ್ನಂತವನು ಇದೇ ಥರ ಕೊಡಬೇಕು ಈ ನಾಯಿಗೆ ನನ್ನಂಥವನು ಇದೇ ಥರ ಹೇಳೋದು ಇವನು ಇವನ ಅಪ್ಪನಿಗೆ ಹುಟ್ಟಿದ್ರೆ ಈ ನಾಯಿ ಇವನ ಅಪ್ಪನಿಗೆ ಇವನು ಹುಟ್ಟಿದ್ರೆ ನಿಜವಾಗ್ಲೂ ನಾನು ಅವಾಗಲೂ ಹೇಳಿದೆ ಇವನು ಇವನ ಅಪ್ನಿಗೂ ಹುಟ್ಟಿಲ್ಲ ಇವನೊಂದು ಇವನಿಗೊಂದು ತಾಯಿನೂ ಜನ್ಮ ಕೊಟ್ಟಿಲ್ಲ ಇವನು ಯಾವುದೋ ಹುಳ ಒಂದು ಏಲ್ ಮೇಲೆ ಆಗೋ ಹುಳ ಅದರಿಂದ ಹೊಡೆದು ಈ ನಾಯಿ ಹೊರಗೆ ಬಂದವನು ಅದರಿಂದ ನಾನು ಹೇಳೋದು ಇವನು ಅಷ್ಟು ಕೀಳುಮಟ್ಟಿಗೆ ಹೋಗಿರೋ ನಾಯಿ ಇವನು ಇವನು ಅದರಿಂದ ಅಷ್ಟು ಕೀಳುಮಟ್ಟಿಗೆ ಹೋಗಿರೋ ಕಚರ ಇವನು ಇವನಿಗೆ ಉದಾಹರಣೆಗೆ ನಾನು ಹೇಳ್ಬೇಕಂತ ಹೇಳಿದರೆ ಇವನಿಗೆ ಜಾತಿನೂ ಇಲ್ಲ ಇವನಿಗೆ ಧರ್ಮನೂ ಇಲ್ಲ ಇವನಿಗೆ ಯಾವುದೇ ಸಂಸ್ಕಾರ ಇಲ್ಲ ಹೆಣ್ಣಿಗೆ ಕೊಡೋ ಗೌರವವೂ ಇಲ್ಲ ಅದರಿಂದ ನಾನು ಹೇಳೋದು ನಿನ್ನ ಹೆಂಡ್ತಿನ ಆ ರಿಕ್ಷನಿಗೆ ಕೊಟ್ಟು ಮದುವೆ ಮಾಡಿಸು ಅದರ ಖರ್ಚು ಎಲ್ಲ ನಾವು ನೋಡ್ಕೊಳ್ತೀವಿ ನೀನು ಬಿಕಾರಿ ಭಿಕ್ಷೆ ತಗೊಂಡು ಜೀವನ ಮಾಡ್ತಿರೋನು ನೀನು ನಿನಗೆ ಭಿಕ್ಷೆ ಸಿಗೋದೇ ಬೇರೆ ಜಾಗದಿಂದ ನೀನು ಯಾರ್ದೋ ಅಕೌಂಟಿಗೆ ಎಲ್ಲಿಂದೂ ಹಣ ಬಂತು ಇದನ್ನೆಲ್ಲ ನಿನ್ನ ಅಪ್ಪನ ಮನೆಯವರಿಗೆ ಹೇಳು ನೀನು ಕರೆಸಿ ಕೂರಿಸಿ ಸಾವಿರ ಐನೂರು ಕೊಟ್ಟಿರೋ ನಾಯಿಗಳ ಮುಂದೆ ಹೇಳಿದ್ಯಲ್ಲ ಅದನ್ನು ನಿನ್ನ ಅಪ್ಪನವ್ರಿಗೆ ಹೇಳು ಬೇವರ್ಸಿ ಥರ್ಡ್ ಕ್ಲಾಸ್ ನನ್ನ ಮಗನೇ ನಿನಗೆ ಒಂದು ಸರಿ ಆ ಹೆಂಗ್ಸು ಅಷ್ಟೊಂದು ಮೆಟ್ಟಲ್ ನಾಯಿ ಹೊಡೆದಂಗೆ ನಾಯಿಗೂ ಯಾರು ಮೆಟ್ಟಲ್ ಹೊಡಿಯಲ್ಲ ಹೇಳೋಕ್ಕೊಂದು ಮಾತಷ್ಟೇ ನಿನಗೆ ಅಷ್ಟೊಂದು ನಿನಗೆ ಮೆಟ್ಟಲ್ ಹೊಡೆದಿದ್ದಾಳೆ ನಿನಗೆ ಮಾನವ ಮರ್ಯಾದೆ ಅವತ್ತೇ ಬರಬೇಕಿತ್ತು ಒಂದು ಹೆಣ್ಣಿಂದ ಅಷ್ಟು ತಿಂದವನಿಗೆ ನಿನಗೆ ಆವತ್ತೇ ನಿನಗೆ ಬುದ್ಧಿ ಬರಬೇಕಿತ್ತು ಬೇವರ್ಸಿ ನೀನು ಒಂದು ಹೆಣ್ಣು ನಿನಗೆ ಮೆಟ್ಟಲು ಒಡೆದಿದ್ದಾಳೆ ಅನ್ನೋ ಕಾರಣಕ್ಕೆ ನೀನು ಇವತ್ತು ಎಲ್ಲರ ಮನೆ ಹುಡುಗಿರನ್ನ ಕೀಳಾಗಿ ನೋಡ್ತಾ ಇದೀಯ ಅದರಿಂದ ನೀನು ತಿಮ್ಮರೊಡ್ಡಿ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡಿಸಿ ಅಂತೀಯ ಅದರಿಂದನೇ ನೀನು ಸೌಜನ್ಯ ತಾಯಿನ ತಿಮ್ಮರೊಡ್ಡಿಗೆ ಯಾವುದೋ ಒಂದು ರೀತಿಯಲ್ಲಿ ಕಟ್ಕೊಡೋ ಥರ ಮಾತಾಡ್ತೀಯ ನಿನಗಿವಾಗ ಒಂದು ಕತೆ ನಾನು ಹೇಳ್ತೀನಿ ದೇವರ್ಸಿ ನಿನಗೆ ಕತೆ ಹೇಳೋ ಅಭ್ಯಾಸ ಸ್ವಲ್ಪ ಶುರುವಾಗಿದೆ ನಾನು ನಿನಗೆ ಹೊತ್ತೊಂದು ಕತೆ ಹೇಳ್ತೀನಿ ಈ ಕತೆ ಏನಂತ ಹೇಳಿದರೆ ಇವಾಗ ನಾನು ಕತೆ ಮಾತ್ರ ಮಾತಾಡ್ತೀನಿ ನಿನಗೆ ನಾಳೆ ಇದೆ ಪೂಜೆ